ನಮಸ್ಕಾರ. ಹಾಂ ನಮಸ್ಕಾರ. ಹೆಂಗಿದೆ ವ್ಯಾಪಾರ? ದಸರಾ ವ್ಯಾಪಾರ? ದಸರಾ ವ್ಯಾಪಾರ ಅಣ್ಣ, ಮಾರು 100 ರೂಪಾಯಿ, 100 ರಿಂದ 150 ಹೋಗ್ತೈತೆ. ಏನ್ ಅಷ್ಟೇ ಅಣ್ಣ. ವ್ಯಾಪಾರ ಹೆಂಗಿದೆ? ತುಂಬಾ ಕಡಿಮೆ ಆಗ್ಬಿಟ್ಟಿದೆ ಅಣ್ಣ ಈ ಸಲ. ಮುಂದೆ ಮುಂಚೆ ಎಲ್ಲ ತುಂಬಾ ಚೆನ್ನಾಗಿ ನಡೀತಿತ್ತು, 200-300 ಹಂಗೆಲ್ಲ ಮಾರು ಮಾರ್ತಿದ್ವಿ. ಈ ವರ್ಷ 100 ರೂಪಾಯಿ ಮೇಲೆ ಮಾರು ಮಾರಕ್ಕಾಗ್ತಿಲ್ಲ. ಬೆಳಗ್ಗೆ ಬಂದು ಕೂತಿದೀವಿ, ಇನ್ನೂ ಹಂಗೆ ಐತೆ. ವ್ಯಾಪಾರ ಮಾಡ್ತಿದ್ರ? ನಾನಣ್ಣ ಸುಮಾರು 4 ವರ್ಷದಿಂದ ವ್ಯಾಪಾರ ಮಾಡ್ತಿದ್ದೀನಣ್ಣ. ಇನ್ನ 2 ದಿನ ಹಬ್ಬ ಇದೆ. ನೋಡೋಣ ಏನಾಗುತ್ತೆ. ವ್ಯಾಪಾರ ಆಗುತ್ತಾ ಏನು ವ್ಯಾಪಾರ ಅಣ್ಣ? ನಾಳೆ ನೋಡ್ಬೇಕಣ್ಣ, ನಾಳೆ ಏನಾಗುತ್ತೆ ಅಂತ. ಇಲ್ಲಿ ಪೊಲೀಸರು ವ್ಯಾಪಾರ ಮಾಡಕ್ ಬಿಡ್ತಾ ಇದಾರ? ಏನು ಪೊಲೀಸ್ನವ್ರದ್ದು ಏನಿಲ್ಲ ಅಣ್ಣ, ದಸರಾ ಟೈಮಲ್ಲಿ ಯಾರು ಏನು ಕೇಳಲ್ಲ. ರೋಡ್ ಸೈಡಲ್ಲಿ ನಿಂತ್ಕೊ ಮಾರಿ ಅಂತಾರೆ ಅವ್ರೇನು ಮಾತಾಡ್ತಾರೆ. ಸಮಸ್ಯೆ ಇದೆ ಆದ್ರೂ ಕೂಡ ಅದೇ ರೋಡ್ಗೆ ಹೋಯ್ತು ಅಂದ್ರೆ ಸಮಸ್ಯೆ ಇದ್ದೇ ಇರ್ತಲ್ಲ, ಟ್ರಾಫಿಕ್ ಇರುತ್ತಲ್ಲ, ನಾವು ಅರ್ಥ ಮಾಡ್ಕೋಬೇಕು. ಓಕೆ ಸರ್, ಥ್ಯಾಂಕ್ ಯು. ಅಷ್ಟೇ ಅದು ಮಾಮೂಲಿ ಹಬ್ಬ. ನಮಸ್ಕಾರ. ಹಾಂ ಹೇಳಿ. ಹೆಂಗ್ ನಡೀತಿದೆ ವ್ಯಾಪಾರ? ವ್ಯಾಪಾರ ಸ್ವಲ್ಪ ಡಲ್ಲೇ ವ್ಯಾಪಾರ, ಅಷ್ಟರಲ್ಲೇ ನಾವು ವ್ಯಾಪಾರ ಡಲ್ಲು ಮೊದ್ಲಂಗಿಲ್ಲ. ವ್ಯಾಪಾರ ಸ್ವಲ್ಪ ಡಲ್ಲಿದೆ. ಬರೀ ಏನು ಜನ ಬರ್ತಾರೆ, ಬರೀ ಲೈಟಿಂಗ್ ನೋಡೋಕ್ಕೋಸ್ಕರ ಬರ್ತಾರೆ ಇಲ್ಲಿ, ಬರೀ ಫೋಟೋ ಹೊಡೆಯೋಕ್ಕೆ, ಲೈಟಿಂಗ್ ಹೊಡೆಯೋಕ್ಕೆ. ಇದು ವ್ಯಾಪಾರ ಅಂತ ಕೇಳಬೇಡಿ, ಏನಂದ್ರೆ ಜನಸಂಖ್ಯೆ ಜಾಸ್ತಿ ಇದೆ. ಎಷ್ಟು ವರ್ಷದಿಂದ ಇಲ್ಲಿ ವ್ಯಾಪಾರ ಮಾಡ್ತಿದ್ದೀರಿ ಸರ್? ಇದು ನಾವು ಮಾಡ್ತಾ ಇದ್ದೀವಿ 10 ವರ್ಷದಿಂದ. ಏನ್ ಮಾಡ್ಲಂಗಿಲ್ಲ ವ್ಯಾಪಾರ, ಮಾಮೂಲಿ ಈಗ ನಾರ್ಮಲ್ ಆಗಿ ನಡೀತಾ ಐತೆ ಅಷ್ಟೇ. ಹೇಳಿ. ಈ ಸಲ ವ್ಯಾಪಾರ ಭಾರಿ ಚೆನ್ನಾಗಿ ನಡೀತು. ಐದು ಪೂಜೆಲ್ಲಿ ನಮಗೆ 150 ರೂಪಾಯಿ ಗಂಟ ಮಾರು ನಡೀತು. ಭಾರಿ ಉತ್ತಮವಾಗಿ ವ್ಯಾಪಾರನ ಸಂಪಾದನೆ ಮಾಡಿದ್ದೀವಿ. ಈ ಸಲ ರೈತರಿಗೆ ಒಳ್ಳೆ ದುಡ್ಡು ಸಿಕ್ಕಿದೆ. ಹಾಂ, ಒಳ್ಳೆ ದುಡ್ಡು ಸಿಕ್ಕಿದೆ. ಚೆನ್ನಾಗಿ ನಡೀತಾ ಇದೆ, ಚೆನ್ನಾಗಿ ನಡೀತಾ ಇದೆ. ವ್ಯಾಪಾರಿಗಳು ಕೆಲವು ಕಡೆ ವ್ಯಾಪಾರ ಆಗ್ತಾ ಇಲ್ಲ ಅಂತಿದ್ರೆ ವ್ಯಾಪಾರ ಆಗ್ತಿದೆ ಅಂತ? ಇಲ್ಲ, ಎಲ್ಲ ಕಡೆ ಮಾಡ್ತಾ ಇದೀವಿ ವ್ಯಾಪಾರ. 150 ರೂಪಾಯಿ ರೇಟ್ ಸಿಕ್ಕಿದೆ ಇವತ್ತು. ಒಳ್ಳೆ ಇದೆ, ಈ ದಸರಾದಲ್ಲಿ ಒಳ್ಳೆ ವ್ಯಾಪಾರ ಸಿಕ್ಕಿದೆ ರೈತರಿಗೆ, ಒಳ್ಳೆ ದುಡ್ಡಾಗಿದೆ. 150 ರೂಪಾಯಿ ಮಾರು ಸಿಕ್ಕಿದೆ, ಸಂತೋಷ. ಇಲ್ಲ, ನಾಳೆ ಒಂದಿನ ಸಾಯಂಕಾಲ ಗಂಟೆ ನಡೀತದೆ. ಹಾಂ, ಭಾರಿ ಈ ದಸರಾದ ಹಬ್ಬದ ಪ್ರಯತ್ನ ರೈತರು ಒಳ್ಳೆ ದುಡ್ಡು ಮಾಡಿದ್ದಾರೆ, ನಮಗೂ ಎಲ್ಲ ಕಾಸು ಸಿಕ್ಕಿದೆ, ವ್ಯಾಪಾರಗಾರಿಗೂ ದುಡ್ಡು ಸಿಕ್ಕಿದೆ. 150 ರೂಪಾಯಿ ಮಾರಾಗಿದೆ ಸರ್. ಓಕೆ.